ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 158. ಸತ್ಯ ಸಂಗತಿ ಏನೆಂದರೆ, ಲೋಕದ ಕ್ರಮಗಳಿಗನುಸಾರವಾಗಿ ಮತ್ತು ಅವರವರ ಬುದ್ಧಿವಂತಿಕೆಯ ಸ್ವಂತ ಅಂದಾಜಿಗೆ ತಕ್ಕಂತೆ ದೇವರು ಲೌಕಿಕ ದೃಷ್ಟಿಯಲ್ಲಿ ಗಣ್ಯರನ್ನಾಗಲಿ ಜ್ಞಾನಿಗಳನ್ನಾಗಲಿ ಆರಿಸಿಕೊಳ್ಳಲಿಲ್ಲ. ಬದಲಾಗಿ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು, ನಂಬಿಕೆಯಲ್ಲಿ ಐಶ್ವರ್ಯವಂತರಾದ ಈ ಲೋಕದ ಬಡವರನ್ನು ದೇವರು ಆರಿಸಿಕೊಂಡಿದ್ದಾನೆ. ಅವರು ತಮ್ಮ ಸ್ವಂತ ಬುದ್ಧಿವಂತಿಕೆಯ ಮೇಲೆ ಅಥವಾ ನೈತಿಕತೆಯ ಮೇಲೆ ನಂಬಿಕೆ ಇಡುವವರಲ್ಲ. ಆದರೆ ಅವರಿಗೆ ಕ್ರಿಸ್ತನಲ್ಲಿ ತಮ್ಮ ಜ್ಞಾನವು, ನೀತಿ ನಿರ್ಣಯವು, ತಮ್ಮ ಸರ್ವಸ್ವವು ಎನ್ನುವವರನ್ನು ಆರಿಸಿಕೊಂಡಿದ್ದಾರೆ. ಅದರಂತೆ ಭಯದ ಆತ್ಮ ಇರುವವರು ಸಹ ಅದನ್ನು ಪಡಕೊಂಡರೆ ಸತ್ಯದ ಆತ್ಮನ, ಪ್ರೀತಿಯಾತ್ಮನ ಮೂಲಕ ತಟಸ್ಥಗೊಳಿಸಲು ಸಹಾಯ ಪಡಕೊಳ್ಳುತ್ತಾರೆ. ಯಾಕೆಂದರೆ ಪ್ರೀತಿ ಇರುವವರಲ್ಲಿ ಹೆದರಿಕೆಯಿಲ್ಲ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. 1 ಯೋಹಾನ 4:18 ಅವರು ದೇವರನ್ನು, ಆತನ ವಾಕ್ಯಗಳ ಮೂಲಕ ಮತ್ತು ಅದರಲ್ಲಿ ಅಡಗಿರುವ ಆತನ ಕೃಪಾಯೋಜನೆ ಅರಿತುಕೊಳ್ಳಲು ಕಲಿಯುವಾಗ ಅನೇಕರನ್ನು ತೊಂದರೆ ಪಡಿಸುವ ಅವರ ಮನಸ್ಸಿನಲ್ಲಿರುವ ಭಯಾನಕವಾದ ಅಂಜಿಕೆ ಎಂಬ ದೊಡ್ಡ ದುಸ್ವಪ್ನವನ್ನು ತೆಗೆದುಹಾಕುತ್ತದೆ. ಅಂಜಿಕೆಯ ಬದಲಾಗಿ ಅದು ಅವರಲ್ಲಿ ನಿರೀಕ್ಷೆಯನ್ನುಂಟು ಮಾಡುತ್ತದೆ. ಈ ನಿರೀಕ್ಷೆಯು ನಾಚಿಕೆಯನ್ನುಂಟು ಮಾಡುವುದಿಲ್ಲ. ಯಾಕೆಂದರೆ ದೇವರ ಪ್ರೀತಿಯು ಪವಿತ್ರಾತ್ಮನ ಮೂಲಕ ಅವರ ಹೃದಯದ ತುಂಬೆಲ್ಲ ಚೆಲ್ಲಲ್ಪಟ್ಟಿದೆ. ಈ ಆತ್ಮವು ಸ್ವಸ್ಥ ಮನಸ್ಸಿನ ಆತ್ಮವಾಗಿದೆ. ಅದರಂತೆ ಜೀವನದಲ್ಲಿ ಏನಾದರೂ ನೆರವೇರಿಸಬೇಕಾದಲ್ಲಿ ತೀರ ನಮ್ರರಾಗಿರುವವರು, ಆತ್ಮವಿಶ್ವಾಸದ ಕೊರತೆ ಉಳ್ಳವರು ಅದೇ ಸತ್ಯದ ಆತ್ಮನಿಂದ ಉತ್ತೇಜಿಸಲ್ಪಡುವರು, ಮೇಲಕ್ಕೆತ್ತಲ್ಪಡುವರು ಮತ್ತು ಅವರು ತಮಗೂ ಮತ್ತು ಬೇರೆಯವರಿಗೂ ಉಪಯೋಗವಾಗುವಂತೆ ಮಾಡಲ್ಪಡುವರು. ಆ ಆತ್ಮವು ಮಿತಿಮೀರಿದ ಆತ್ಮವಿಶ್ವಾಸವುಳ್ಳವರನ್ನು, ಸ್ವಯಂ ಪ್ರತಿಪಾದಿಸುವವರನ್ನು, ಸ್ವಯಂ ಪ್ರತಿಜ್ಞೆಯುಳ್ಳವರನ್ನು, ಸ್ವಯಂ ಅಹಂಭವ ಉಳ್ಳವರನ್ನು ಆಕ್ಷೇಪಿಸುವುದು, ಸರಿಪಡಿಸುವುದು. ಮೊದಲಿನವರು ದೇವರ ಸಹಾಯದ ಭರವಸೆಗಳಿಂದ ಪ್ರೋತ್ಸಾಹ ಹೊಂದಿಕೊಳ್ಳುವರು. ಎರಡನೆಯವರು ಹದ್ದುಬಸ್ತಿನಲ್ಲಿ ಇಡಲ್ಪಡುವರು, ಸುಧಾರಿಸಲ್ಪಡುವರು, ದೇವರಿಗೆ ಪ್ರಿಯರಾಗುವರು, ಆಲೋಚನೆಗಳ ಅಧೀನಕ್ಕೆ ಮತ್ತು ಸ್ವಯಂ ಸಹಾಯ ಹೊಂದಿಕೊಳ್ಳುವಂತೆ ತರಲ್ಪಡುವರು. ಅಪೊಸ್ತಲನು ಹೇಳುವಂತೆ ಇಂತಿಂತದನ್ನು ತನ್ನ ಸ್ವಂತ ವಿವೇಕದ ಬಗ್ಗೆ ತಿಳಿದುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳಿದುಕೊಳ್ಳಲಿಲ್ಲ. 1 ಕೊರಿಂಥ 8:2. ಆದರೆ ಗುಣಲಕ್ಷಣಗಳ ಬದಲಾವಣೆಯು ನಾವು ಸ್ವಾಮಿ ಸ್ವಾಮಿ ಎಂದು ಹೇಳಿಕೊಳ್ಳುವುದರಿಂದಾಗಲಿ ಅಥವಾ ಸತ್ಯವೇದವನ್ನು ಹೊಂದಿಕೊಂಡಿರುವುದರಿಂದಾಗಲಿ ಅಥವಾ ಯಾವುದಾದರೊಂದು ಮಾನವ ನಿರ್ಮಿತ ಸಭೆಯ ಸದಸ್ಯರಾಗುವುದರಿಂದಾಗಲಿ ಬರುವಂಥದ್ದಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ನಾವು ನೇರವಾಗಿ ಆತನಿಂದ ಆತನ ವಾಕ್ಯದ ಆತ್ಮನನ್ನು, ಸತ್ಯದ ಆತ್ಮನನ್ನು, ಪವಿತ್ರವಾದ ಆತ್ಮನನ್ನು, ಸ್ವಸ್ಥ ಮನಸ್ಸಿನ ಆತ್ಮನನ್ನು, ಆತನ ಮತ್ತು ತಂದೆಯ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದರಿಂದ ಅದು ಬರುವುದಾಗಿದೆ. ಮಾನವನು ದೇವರ ಕೃಪೆಯಿಂದ ಮತ್ತು ಆತನು ಸ್ವತಃ ಆ ಕೃಪೆಯನ್ನು ಅಂಗೀಕರಿಸುವುದರಿಂದ ಸ್ವಸ್ಥವಾದ ಮನಸ್ಸನ್ನು ಹೊಂದಿಕೊಂಡಿರುವನು ಮತ್ತು ಉಳಿದ ಮಾನವರಿಗಿಂತ ಹೆಚ್ಚು ಸೌಲಭ್ಯವುಳ್ಳವನು ಪಡಕೊಂಡವನು. ಯಾಕೆಂದರೆ ಸ್ವಸ್ಥವಾದ ಮನಸ್ಸಿನ ಆತ್ಮವು ವಿವೇಕದ ಆತ್ಮವಾಗಿದೆ. ಅಂಥವರು ಇತರರಿಗಿಂತ ಜೀವನದ ಮೌಲ್ಯಗಳಿಗೆ ಸಂಪತ್ತು, ಖ್ಯಾತಿ ಮತ್ತು ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಆತನ ನೂತನ ದೃಷ್ಟಿಕೋನದಿಂದ ಇವುಗಳ ಬಗ್ಗೆ ಇತರರು ಗಮನಿಸದ ಸಂಗತಿಗಳನ್ನು ಆತನು ಕಂಡುಕೊಳ್ಳುವನು. ದೇವರ ವಾಕ್ಯಗಳಿಂದ ಬೋಧಿಸಲ್ಪಟ್ಟ ಆತನ ಮನಸ್ಸು ಆತನು ಈ ಲೋಕದ ಎಲ್ಲ ಸಂಪತ್ತನ್ನು ಶಕರಿಗೊಂಡಲ್ಲಿ ಅದರಲ್ಲಿ ತಾನು ಸಾಯುವಾಗ ಏನನ್ನು ಕೊಂಡು ಹೋಗಲಾರನೆಂಬುದನ್ನು ಗ್ರಹಿಸಿಕೊಳ್ಳುತ್ತಾನೆ. ಕೀರ್ತಿ ಎಂಬುದು ಬಹಳ ಪುಳ್ಳವಾಗಿದೆ ಮತ್ತು ನಶ್ವರವಾದದ್ದು ಮತ್ತು ಜೀವನದ ಬಿಡುವಿಲ್ಲದ ವೇಗದಲ್ಲಿ ಸತ್ತವರನ್ನು ಬಲು ಬೇಗ ಮರೆತು ಬಿಡುತ್ತಾರೆ ಎಂಬುದನ್ನು ಆತನು ಕಂಡುಕೊಳ್ಳುತ್ತಾನೆ. ಸಮಾಜವು ಮತ್ತು ಗೌರವ, ಸ್ಥಾನಮಾನ ಮುಂತಾದವುಗಳು ಸಹ ಪೊಳ್ಳವಾದದ್ದು, ಕೆಲವೊಮ್ಮೆ ಕಪಟವುಳ್ಳದ್ದು ಮತ್ತು ಅದರ ಉಕ್ಕೇರುವಿಕೆಯು ಕೂಡಲೇ ಅಲ್ಲವಾದರೂ
ಆರ್ಥಿಕ ವಿಪತ್ತಿನಲ್ಲಿ ಮರಣದೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಎಂದು ಆತನು ಕಂಡುಕೊಳ್ಳುತ್ತಾನೆ. ಲೋಕದ ಭಾಷೆಯಲ್ಲಿ ಅವರು ಒಂದು ಮುಂಬತ್ತಿಗೂ ಸಮವಲ್ಲ ಎಂಬುದು ಅವರು ಕಾಣುತ್ತಾರೆ. ನಿಜವಾಗಿಯೂ ಈ ಲೋಕದ ಸರಾಸರಿ ಪುರುಷ ಮತ್ತು ಸ್ತ್ರೀಯ ದೃಷ್ಟಿಕೋನದಲ್ಲಿ ಜೀವವು ಇಸ್ಪಿಟ್ಟು ಎಲೆಯ ಅಟದಂತೆ ಅದರ ಫಲಿತಾಂಶಗಳನ್ನು ಅತೃಪ್ತರಾಗಿರುತ್ತವೆ. ಯಾಕೆಂದರೆ ಹೆಚ್ಚು ಭಾಗ್ಯಶಾಲಿಯು ಕಡೆಯಲ್ಲಿ ಏನೂ ದೊರೆಯದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.